ನಮಸ್ಕಾರ, ನಾನು ಡಾಕ್ಟರ್ ಸುಜಾತ, ಪಾರ್ಥ ಡೆಂಟಲ್ ಮಲೇಷ್ಯಂ ಬ್ರಾಂಚ್ ಇಂದ. ನಮ್ಮ ಮಲೇಷ್ಯಂ ಬ್ರಾಂಚ್ 11th ಕ್ರಾಸ್ ಸಂಪಿಗೆ ರೋಡ್ ನಲ್ಲಿ ಪಾಟಾ ಶೋರೂಮ್ ಎದುರು ಫಸ್ಟ್ ಫ್ಲೋರ್ ನಲ್ಲಿ ಬರುತ್ತೆ. ಈ ಲ್ಯಾಂಡ್ ಮಾರ್ಕ್ ಯಾವ ತರ ಅಂದ್ರೆ ನೀವು ರಿಲಯನ್ಸ್ ಫ್ರೆಂಡ್ಸ್ ಪಕ್ಕ ಅಂತ ಹೇಳ್ಬಹುದು. ಸೊ ಹಾಗೂ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಲೊಕೇಶನ್ ನೋಡೋಕ್ಕಾದ್ರೆ ನಮ್ಮ ವೆಬ್ಸೈಟ್ಗೂ ಹೋಗ್ಬೋದು. www.parthadental.com ಅನ್ನೋ ವೆಬ್ಸೈಟ್ ನಲ್ಲಿ ನಮ್ಮ ಕ್ಲಿನಿಕ್ ಅಡ್ರೆಸ್ ಸಿಗುತ್ತೆ. ಈ ವಿಳಾಸದ ಬಗ್ಗೆ ಆಯ್ತು. ಈಗ ನಮ್ಮ ಮಲೇಷ್ಯಂ ಬ್ರಾಂಚ್ ನಲ್ಲಿ ನಾವಾಗಲೇ 3 ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇದೆ. ಸೊ ನಾನು ಡಾಕ್ಟರ್ ಸುಜಾತ, ಕಾಸ್ಮೆಟಿಕ್ ಸೀನಿಯರ್ ಕಾಸ್ಮೆಟಿಕ್ ಡೆಂಟಲ್ ಸರ್ಜನ್, 11 years ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್. ಇಲ್ಲಿ ನಾವು ಎಲ್ಲ ತರದ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಸು ಮಾಡ್ತೇವೆ. ಮತ್ತೆ ಪಾರ್ಥ ಡೆಂಟಲ್ ನಲ್ಲಿ ಆಕ್ಚುಲಿ ಈ ಅವೇರ್ನೆಸ್ ವಿಡಿಯೋಸ್ ಮಾಡಿ ಜನರಿಗೆ ಅನುಕೂಲ ಆಗಲಿ ಅಂತ ನಾವು ಈ ಅವೇರ್ನೆಸ್ ವಿಡಿಯೋಸ್ ಅನ್ನ ವೀಕ್ಲಿ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾನು ಚೂಸ್ ಮಾಡಿರೋ ಟಾಪಿಕ್ ಯಾವುದು ಅಂದ್ರೆ ಬುದ್ಧಿಹಲ್ಲಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ಯೂಶ್ವಲಿ ತುಂಬಾ ಜನ ಬುದ್ಧಿಹಲ್ ಬಗ್ಗೆ ತುಂಬಾ ತರದ ಯೋಚನೆಗಳು ಇಟ್ಟಿರ್ತಾರೆ. ಯಾವ ತರ ಅಂದ್ರೆ ಬುದ್ಧಿಹಲ್ ಅಕಸ್ಮಾತ್ ಏನಾದ್ರೂ ಕರೆಸ್ಬಿಟ್ರೆ ಬುದ್ಧಿ ಹೋಗುತ್ತೆ, ಅಥವಾ ಕಣ್ಣಿಗೆ ಏನಾದ್ರೂ ಎಫೆಕ್ಟ್ ಆಗುತ್ತೆ ಅಂತ ಒಂದು ಮೂಢನಂಬಿಕೆ ಅಂತ ಹೊಂದಿರ್ತಾರೆ. ಬಟ್ ಅದು ತಪ್ಪು, ಆ ತರ ಏನು ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಯಾವುದೇ ತರದ್ದು ಇನ್ನೂ ಪ್ರೂವ್ ಆಗಿಲ್ಲ. ಇನ್ನೊಂದು ಏನಂದ್ರೆ ಬುದ್ಧಿಹಲ್ಲು ಕೆಲವ್ರಿಗೆ ಮಾತ್ರ ಕರೆಕ್ಟ್ ಆಗಿ ಜಾಗದಲ್ಲಿ ಬರುತ್ತೆ. ಇನ್ ಕೆಲವರಿಗೆ ನೀವಿಲ್ಲಿ ಮಾಡೆಲ್ಸ್ ನಲ್ಲಿ ನೋಡ್ಬೋದು, ಈ ತರ ಕೆಲವೊಂದ್ ಕಡೆ ಸೊಟ್ಟ ಬರುತ್ತೆ. ಸೊಟ್ಟ ಬರೋದ್ರಿಂದ ಏನಾಗುತ್ತೆ, ಈ ದವಡೆನಲ್ಲಿ ಜಾಗ ಇರಲ್ಲ ಈ ಎಕ್ಸ್ಟ್ರಾ ಹಲ್ಲನ್ನು ಅಕಾಮಡೇಟ್ ಮಾಡಕ್ಕೆ. ಅವಾಗ ನಾವು ಇದನ್ನ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಸ್ವಲ್ಪ ಓಪನ್ ಮಾಡಿ ಇದನ್ನ ತೆಗಿಬೇಕಾಗುತ್ತೆ. ಸೊ ಇದನ್ನ ನಾವು ಬೇರೆ ಬೇರೆ ತರನು ತೋರಿಸ್ಬೋದು. ಯಾವ ತರ ಅಂದ್ರೆ ಇದು ಹಾರಿಜಾಂಟಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಹಲ್ಲು ಫುಲ್ ದವಡೆ ಒಳಗಡೆ ಮಲಗಿದೆ. ಸೊ ಯಾವ್ದೇ ಚಾನ್ಸಸ್ ಇದು ಸ್ಟ್ರೇಟ್ ಆಗಿ ಬರುತ್ತೆ ಅನ್ನೋದು ನಿಲ್ಲಿದೆ ಇದರಲ್ಲಿ. ಇನ್ನೊಂದು ಮಾಡೆಲ್ ನಲ್ಲಿ ನೀವು ನೋಡ್ಬೋದು ಈ ತರ ಇರುತ್ತೆ, ಒಂಥರ ಇನ್ಕ್ಲೈನ್ಡ್ ಇರುತ್ತೆ, ಮುಂದೆ ಇರೋ ಹಲ್ಲಿಂದ ಸೊಟ್ಟ ಇರುತ್ತೆ, ಬಟ್ ಬೈಟಿಂಗ್ ಸರ್ಫೇಸ್ ಇಂದ ಕೆಳಕ್ಕಿರುತ್ತೆ. ಸೊ ಇಂಥ ಹಲ್ಲಿನಲ್ಲೂ ಊಟ ಸಿಕ್ಕಾಕೊಂಡು ಹುಳುಕಾಗೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಹುಳುಕಾದ್ಮೇಲೆ ನೋವು ಬರೋಕ್ಕಿಂತ ಮುಂಚೆ ನಾವು ಈ ಹಲ್ಲನ್ನು ಟ್ರೀಟ್ಮೆಂಟ್ ಮಾಡಿ ತಗಿಸ್ಬೋದು. ಸೊ ಈ ನೋವನ್ನು ನಾವು ತಡೆಯಬಹುದು. ಯೂಶ್ವಲಿ ಏನಾಗುತ್ತೆ, ಹಲ್ಲು ಬರುವಾಗ ಸ್ವಲ್ಪ ನೋವಂತೂ ಇದ್ದೇ ಇರುತ್ತೆ. ಅವಾಗ ನಾವು ಸ್ವಲ್ಪ ಆಂಟಿಬಯೋಟಿಕ್ಸ್ ಪೇನ್ ಕಿಲ್ಲರ್ಸ್ ಕೊಟ್ಟು ಈ ತರ ಸೊಟ್ಟ ಇರೋ ಹಲ್ಲನ್ನ ಸಣ್ಣ ಸರ್ಜರಿ ಮಾಡಿ ಅದನ್ನ ತೆಗಿಬಹುದು, ನೋವಿಲ್ದಂಗೆ ಮಾಡಬಹುದು. ಸೊ ಈ ಟ್ರೀಟ್ಮೆಂಟ್ ತುಂಬಾ ಕಷ್ಟವಾಗುತ್ತೆ ಅಥವಾ ನೋವಾಗುತ್ತೆ ಅಂತ ಜನ ಅನ್ಕೊಂಡಿರ್ತಾರೆ, ಅದು ತಪ್ಪು. ಆ ತರ ಏನು ನೋವು ಆಗೋದಿಲ್ಲ. ನಾವು ಆಗ್ಲೇ 8 ವರ್ಷದ ಮೇಲೆ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ಸ್ ನಮ್ ಜೊತೆ ಈಗ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಈ ತರ ತೊಂದರೆ ಆಗೋದಿಲ್ಲ. ಸೊ ಹಲ್ ತಗ್ಸಕ್ಕಾಗ್ಲಿ ಅಥವಾ ಯಾವ್ದೇ ತರ ಮಾಹಿತಿ ಬೇಕಾಗ್ಲಿ ನೀವು ನಮ್ಮ ಪಾರ್ಥ ಮಲೇಷ್ಯಂಗೆ ಬರ್ಬೋದು. ಇಲ್ಲಿ ನಮ್ ಎಲ್ಲ ಡಾಕ್ಟರ್ಸು ಫ್ರೀ ಕನ್ಸಲ್ಟೇಷನ್ ಮಾಡ್ತಾ ಇದ್ದಾರೆ. ಜೊತೆನಲ್ಲಿ ನೀವು ಏನಾದರೂ ಎಕ್ಸ್ರೇ ಏನಾದರೂ ಬೇಕಿದ್ರೆ ನಾವು ಇಲ್ಲಿ ಎಕ್ಸ್ರೇಸ್ ಕೂಡ ಮಾಡ್ತಾ ಇದ್ದೇವೆ. ಸೊ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಎಲ್ಲ ಪ್ರಾಬ್ಲಮ್ಸನ್ನು ಬಂದು ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ.